ನಮಸ್ತೆ ಎಲ್ರಿಗೂ. ಇವತ್ತು ನೀವು ಯಾವ ಜೀವನದಲ್ಲಿ ಯಾವ ವಿಚಾರದ ಕಡೆ ಗಮನ ಕೊಡಬೇಕು ಅಂತ ಏಂಜಲ್ಸ್ ಹೇಳ್ತಿದ್ದಾರೆ, ಯಾವ ವಿಚಾರದ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೋಡೋಣ. ಬನ್ನಿ, ಇಲ್ಲಿ ಐದಿದೆ, ಐದಾದರೂ ಆಯ್ಕೆ ಮಾಡಿ. ಒಂದು ಎರಡು ಎಷ್ಟಾದರೂ ಆಯ್ಕೆ ಮಾಡಿ. ಒಂದು ಎರಡು ಮೂರು ನಾಲ್ಕು ಐದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ದ ಫೂಲ್. ಏನಾಯಿತು ಅದನ್ನು ಬಿಟ್ಟಾಕಿ ಹೆದರ್ಕೊಂಬೇಡಿ, ಧೈರ್ಯವಾಗಿ ಮುಂದುವರಿರಿ. ಏನಾಗುತ್ತೋ ಅನ್ನೋ ಭಯ ಬೇಡ, ಏನೋ ಒಂದಾಗುತ್ತೆ. ಒಟ್ಟಿನಲ್ಲಿ ಶುರು ಮಾಡಿ, ನಿಂತು ನೀರಾಗಿ ಇರಬೇಡಿ, ಮುಂದುವರಿತಾ ಇರಿ ಅಂತ ಹೇಳ್ತಾ ಇದೆ. ನ್ಯೂ ಬಿಗಿನಿಂಗ್ ಮಾಡಿ ಅಂತ ಹೇಳ್ತಾ ಇದೆ, ಹೊಸದಾಗಿ ಶುರು ಮಾಡಿ ಅಂತ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೈಟ್ ಆಫ್ ವಾಂಡ್. ನಿಮ್ಮ ಕಡೆ ಯಾರೋ ಬರೋರಿದ್ದಾರೆ, ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡಿ. ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡಿ ಅಂತ ಇದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ವಾವ್, ನಿಮ್ಮ ಜೀವನದ ಪಾಸಿಟಿವಿಟಿ ಕಡೆ ಗಮನ ಕೊಡಿ, ಮದುವೆ ಬಗ್ಗೆ ಗಮನ ಕೊಡಿ, ನಿಮ್ಮ ಜೀವನದಲ್ಲಿ ಹಣ ಗಳಿಕೆ ಬಗ್ಗೆ ಗಮನ ಕೊಡಿ, ನಿಮ್ಮ ಪ್ರೀತಿ ಬಗ್ಗೆ ಗಮನ ಕೊಡಿ, ಮಕ್ಕಳ ಬಗ್ಗೆ ಗಮನ ಕೊಡಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಂತೋಷವಾಗಿರಿ, ಸಂತೋಷ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಂತೋಷವಾಗಿರೋಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಯಾರು ನಾಲ್ಕನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಹೃದಯ ಬ್ರೇಕ್ ಆಗೋದ್ರಲ್ಲಿ ಇದೆ. ಆಲ್ರೆಡಿ ಬ್ರೇಕ್ ಆಗಿದ್ರೆ ಅದನ್ನು ಹೀಲ್ ಮಾಡೋದ್ರ ಕಡೆ ಗಮನ ಕೊಡಿ. ಡೈವರ್ಸ್ ಕೊಡಬೇಕು ಅಂತಿದ್ರೆ ಇನ್ನೊಂದ್ಸತಿ ಯೋಚನೆ ಮಾಡಿ. ಏನಾದರೂ ಕಳ್ಕೊಳೋದ್ರಲ್ಲಿ ಇದ್ದೀರಾ, ಕಳ್ಕೊಳ್ದಿರೋ ಹಾಗೆ ಹೇಗೆ ಅದನ್ನು ಉಳಿಸ್ಕೊಳ್ಳೋದು ಅದ್ರ ಕಡೆ ಯೋಚನೆ ಮಾಡಿ. ಡಿಪ್ರೆಷನಲ್ಲಿ ಇದ್ರೆ ಆ ಡಿಪ್ರೆಷನಿಂದ ಹೇಗೆ ಹೊರಗೆ ಬರೋದು ಅದ್ರ ಕಡೆ ಗಮನ ಕೊಡಿ. ಒಟ್ಟಾರೆ ನಿಮ್ಮ ಹೃದಯದ ಗಮನ ನಿಮ್ಮೇಲಿರಲಿ, ಯಾಕೆಂದರೆ ನೀವು ಹೃದಯದ ಮೇಲೆ ಗಮನ ಇಟ್ಟಿಲ್ಲ, ಹಾಗಾಗಿ ಹೃದಯನೇ ಇಡಲಿಕ್ಕೆ ಹೇಳ್ತಾ ಇದೆ. ಕೊನೆಯದು ಯಾರು ಆಯ್ಕೆ ಮಾಡಿದ್ದೀರಾ? ಕ್ವೀನ್ ಆಫ್ ಸ್ವೋರ್ಡ್ಸ್ ರಿವರ್ಸ್ ಇದೆ. ಸೊ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಯ್ತು, ದಡ್ರ ಥರ ಬಿಹೇವ್ ಮಾಡಬೇಡಿ. ನಿಮ್ಮ ಒಳ್ಳೆತನನ ದಡ್ಡತನನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಪವರ್ನ ಮರ್ತ್ಬಿಟ್ಟಿದ್ದೀರಾ. ಸೊ ರೀಗೇನ್ ಯುವರ್ ಪವರ್ ಅಂತ ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಬುದ್ಧಿವಂತಿಕೆಯ ಉಪಯೋಗ ಮಾಡ್ತಾ ಇಲ್ಲ. ನಿಮ್ಮ ಬುದ್ಧಿವಂತಿಕೆಯ ಉಪಯೋಗನ ಮಾಡಿ, ಇಲ್ಲಾಂದರೆ ಬಹಳಷ್ಟು ನೋವು ತಿನ್ನೋದು ಮುಂದೆ ಇದೆ. ಹಾಗಾಗಿ ಹೀಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಲವ್ ಯು ಆಲ್.